ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನೆ ವೀಕ್ಷಕರೆ, ಈ ಹೊತ್ತಿನ ಅಪ್ಡೇಟ್ಸ್ ಏನೇನಿದೆ ನೋಡೋಣ. ಶಾಸಕ ಅಬ್ಬಯ್ಯನವರು ಶ್ರೀರಾಮ ಸೇನೆ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಾರೆ. ಅಂದರೆ ಅವರ ಮಾತುಗಳನ್ನು ಕೇಳಿ ಅಥವಾ ಅವ್ರು ಹೇಳೋದನ್ನು ಕೇಳಿ ನಾವು ಬೇರೆ ಯಾವುದೇ ಕ್ರಮಗಳನ್ನು ಕೈಗೊಳ್ಬೇಕಾದಿಲ್ಲ ಅಂತ ಅವರನ್ನು ಬೈತಾ ಇದ್ದ ಕಡೆಗೆ ಬಿ ಜೆ ಪಿಯವರನ್ನು ಜೊತೆಗೆ ತಗೊಳ್ತಾರೆ. ಬಿ ಜೆ ಪಿ ಮತ್ತು ಶ್ರೀರಾಮ ಸೇನೆಯವರು ಇಬ್ಬರೂ ಸೇರಿಕೊಂಡು ಈ ರೀತಿ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ ಎಲ್ಲ ಪ್ರಕರಣಗಳಿಗೆ. ಹಿಂದೂ ಮುಸ್ಲಿಂ ಅಂತ ಹೇಳಿಕೊಂಡು ಎಲ್ಲ ಕಡೆ ಗಲಾಟೆ ಆಗೋ ರೀತಿ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಬನ್ನಿ ಹಾಗಾದರೆ ಶಾಸಕರು ಯಾವ ರೀತಿ ಅಸಮಾಧಾನಗೊಂಡಿದ್ದಾರೆ ಅನ್ನೋದನ್ನು ನೋಡೋಣ. ಸರ್ಕಾರದಿಂದ ಏನೇನು ಮಾಡಬೇಕು ನಾವೆಲ್ಲ ಮಾಡಾಕತ್ತೀವಿ. ಇವ್ರದ್ದು ಮಾತು ಕೇಳಿಕೊಂಡು ನಾನೇನು ಮಾಡಬೇಕಾಗಿಲ್ಲ. ಒಬ್ಬ ಶಾಸಕನಾಗಿ ಏನು ಕೆಲಸ ಮಾಡಬೇಕು, ಅವ್ರಿಗೆ ಮನೆ ಕೊಡಿಸ್ಬೇಕು, ಏನು ಮಾಡಬೇಕು ಅನ್ನೋವಂಥದ್ದೆಲ್ಲ ಕೂಡ ನಾವು ಮಾಡಿದ್ದೀವಿ. ಅವ್ರ ಕಡೆಯಿಂದ ನಾವು ವೈಯಕ್ತಿಕವಾಗಿ ಏನು ಕೊಡುವಂಥದ್ದು ಮಾಡಿದ್ದೀವಿ. ಸರ್ಕಾರದಿಂದ ಏನು ಮಾಡಬೇಕನ್ನೋಂಥದ್ದು ಕೂಡ ಹೇಳಿದ್ದೀವಿ. ಆದರೆ ಇವರು ವಿನಾಕಾರಣ ಇವರು ಏನೂ ಮಾಡಿರೋಂಗಿಲ್ಲ. ಸುಳ್ಳು ಎಲ್ಲ ಬೋಗಸ್, ಜನರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡುವಂಥದ್ದು. ಖಂಡಿತವಾಗಿ ಅವ್ರ ಮಾತಿಗೆ ನಾನು ಅಷ್ಟು ಬೆಲೆ ಕೊಡುವಂಥದ್ದು ಅವಶ್ಯ ಇಲ್ಲ. ನಾನು ಕೇಳೋದಕ್ಕಿಂತ ಮುಂಚೆ ನಮ್ಮ ಬಗ್ಗೆ ಏಕವಚನದಾಗ ಮಾತಾಡಿದ್ದು ಆ ಪ್ರಮೋದ್ ಮುತಾಲಿಕ್, ಅವನು ನಮಗೆ ಕ್ಷಮೆ ಯಾಚಿಸ್ಬೇಕಂತ ಹೇಳಲಿಕ್ಕೆ ಬಯಸ್ತೀನಿ. ಅವರು ಒಂದು ವಾರ ಅಬ್ದುಲ್ಲನ ಅಬ್ಬಯ್ಯನ ಅಂತ ಏಕವಚನದಲ್ಲಿ ಅವ್ನು ಮಾತಾಡಿದ್ದು ಕೂಡ ರೆಕಾರ್ಡ್ ಇದೆ. ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅದನ್ನ ಯಾವುದು ನನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ನಾವು ತೆರವು ಮಾಡೋದಲ್ಲ, ಪ್ರಶ್ನೆನೇ ಇಲ್ಲ. ನೀವು ಯಾಕೆ ಡೈವರ್ಟ್ ಮಾಡ್ತೀರಿ? ನಾನು ಹೇಳ್ತಾ ಇರೋದು ಧಾರವಾಡದ ಕಾರಾಗೃಹಕ್ಕೆ ಪೊಲೀಸ್ ಆಯುಕ್ತರು ದಿಢೀರನೇ ಭೇಟಿ ಕೊಟ್ಟಿದ್ದಾರೆ. ಈ ರೀತಿ ಅವರು ಆಗಾಗ ವಿಸಿಟ್ ಕೊಡ್ತಾ ಇರ್ತಾರೆ ಬೇರೆ ಬೇರೆ ಕಾರಾಗೃಹಗಳಿಗೆ. ಬಿಕಾಸ್ ಅಲ್ಲಿ ಏನಾದರೂ ಅವ್ಯವಹಾರಗಳು ನಡೀತಾ ಇದ್ದಾವ, ಅಂದರೆ ಮೊಬೈಲ್ ಸಪ್ಲೈ ಮಾಡುವಂಥದ್ದಾಗಿರಬಹುದು, ಗಾಂಜಾ, ಅವ್ರಿಗೆ ಬೇಕಾದಂತಹ ಎಣ್ಣೆ, ಅಂದರೆ ಕೈದಿಗಳಿಗೆ ಬೇಕಾದಂತಹ ಬೇರೆ ಬೇರೆ ಫೆಸಿಲಿಟೀಸ್ ಏನಾದರೂ ಸಿಗ್ತಾ ಇದೆಯಾ ಅಂತ ಪರಿಶೀಲನೆ ನಡೆಸೋದಾಗಿರಬಹುದು, ಅಥವಾ ಬೇರೆ ಯಾವುದೇ ಕಾರಣಗಳಿಂದಾಗಿಯೂ ಕೂಡ ಪರಿಶೀಲನೆ ನಡೆಸ್ತಾ ಇರ್ತಾರೆ. ಇತ್ತೀಚೆಗೆ ಜಾಸ್ತಿ ಆಗಿದೆ ದರ್ಶನ್ ರವರ ಪ್ರಕರಣ ಹೊರಬಂದ ನಂತರ. ಹೀಗಾಗಿ ಇದೀಗ ಧಾರವಾಡದ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾವ ರೀತಿ ಇತ್ತು ಅವರ ಎಂಟ್ರಿ ಅನ್ನೋದನ್ನು ನೋಡೋಣ. ಎರಡು ದಿನಗಳ ಹಿಂದೆಯಷ್ಟೇ ಸಾಬೀತಾಗಿದೆ ತಿರುಪತಿ ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಾ ಇತ್ತು ಅನ್ನೋದನ್ನ. ಇದರಿಂದ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ರವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಅಲ್ಲದೆ ಇದನ್ನ ಜನ ಮಾತ್ರ ಅಲ್ಲ, ತಿರುಪತಿ ತಿಮ್ಮಪ್ಪ ಕೂಡ ಕ್ಷಮಿಸೋದಿಲ್ಲ. ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಜರುಗಿಸಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ. ಅಲ್ಲದೆ ಮಾಜಿ ಮುಖ್ಯಮಂತ್ರಿ, ಆಂಧ್ರದ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ನೋಡೋಣ. ಎರಡು ದಿನದ ಹಿಂದೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಒಂದು ಸುದ್ದಿಯನ್ನು ಹೇಳಿ ಇಡೀ ದೇಶದಲ್ಲಿ ಹಲಚಲವನ್ನು ಚಲಿಸಿದ್ದಾರೆ. ಅದು ಅಂದರೆ ಜಗತ್ ಪ್ರಸಿದ್ಧವಾದಂಥ ಆಂಧ್ರದಲ್ಲಿರುವಂಥ ತಿರುಪತಿಯ ವೆಂಕಟೇಶ್ವರ ದೇವಸ್ಥಾನದ ಲಡ್ಡು ಪ್ರಸಾದದ ಸಂಬಂಧಪಟ್ಟ ಹಾಗೆ ಲಡ್ಡುನಲ್ಲಿ ಶುದ್ಧವಾದಂಥ
ತುಪ್ಪ ಬಳಸದೆ ಗೋಮಾಂಸದ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆ ಇದನ್ನು ಉಪಯೋಗಿಸಿದ್ದಾರೆ ಅಂತನ್ನುವಂಥದ್ದು ಹಿಂದಿನ ಸರ್ಕಾರ ಜಗನ್ ರೆಡ್ಡಿ ಮಾಜಿ ಮುಖ್ಯಮಂತ್ರಿ ಅವರ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಇದು ಸಣ್ಣ ಆರೋಪ ಅಲ್ಲ, ಬಹಳ ಗಂಭೀರವಾದಂತಹ ಆರೋಪ ಇದು. ಮತ್ತು ಒಂದು ಗುಜರಾತಿನ ಪ್ರಯೋಗಾಲಯದ ಒಂದು ವರದಿಯನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ, ಅಂದರೆ ದಾಖಲೆಯನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ. ಸೊ ಹೀಗಾಗಿ ಇದು ಮೇಲ್ನೋಟದಲ್ಲಿ 100 to 100 ಜಗನ್ ರೆಡ್ಡಿ ಮಾಜಿ ಮುಖ್ಯಮಂತ್ರಿಯ ಸರ್ಕಾರದ ಅವಧಿಯಲ್ಲಿ ನಡೆದಂಥ ಘೋರ ಅಪರಾಧ, ಅಕ್ಷಮ್ಯ ಅಪರಾಧ ಇದು. ಸೊ ಇದನ್ನು ಎಂದೂ ಯಾವತ್ತಿಗೂ ಕೂಡ ಹಿಂದೂ ಸಮಾಜ ಅಷ್ಟೇ ಅಲ್ಲ, ತಿರುಪತಿಯ ತಿಮ್ಮಪ್ಪ ಕೂಡ ಕ್ಷಮಿಸಲಾರದಂಥ ಅಪರಾಧವನ್ನು, ತಪ್ಪವನ್ನು ಇವತ್ತು ಅವರು ಮಾಡಿದ್ದಾರೆ. ಕೋಟ್ಯಾಂತರ ಲಕ್ಷ ಲಕ್ಷ ಕೋಟಿಗಟ್ಟಲೆ ಇವತ್ತು ಅಲ್ಲಿ ಭಕ್ತಾದಿಗಳು ಬರ್ತಾರೆ. ಬರೀ ಆಂಧ್ರ ಪ್ರದೇಶ, ಕರ್ನಾಟಕ ಅಥವಾ ಸುತ್ತಮುತ್ತಲಿನ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಿಂದ ಬರ್ತಾರೆ, ಜಗತ್ತಿನಿಂದ ಬರ್ತಾರೆ. ಸೊ ಅಂಥ ಪವಿತ್ರ ಪುಣ್ಯಕ್ಷೇತ್ರ, ನಂಬಿಕೆ ವಿಶ್ವಾಸ ಇತ್ತಂಥ ಭಕ್ತಿ ಭಾವನೆಗಳ ತುಂಬಿ ತೊಳಗ್ತಾ ಇರುವಂಥ ಆ ಪುಣ್ಯಕ್ಷೇತ್ರದ ಪ್ರಸಾದದಲ್ಲಿ ಇವತ್ತು ಇಂಥ ಒಂದು ದ್ರೋಹ ಮಾಡಿದಂತಂದ್ರೆ ಇದನ್ನು ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂಥ ಒಂದು ಘೋರ ಅಪರಾಧ ಮಾಡಿದಂಥವ್ರು ಯಾರೇ ಇದ್ದಾರೋ ಅವರನ್ನು ಎನ್ಕೌಂಟರ್ ಮಾಡಿ, ಈ ರೀತಿಯ ಕ್ರಿಮಿನಲ್ ಇದು, ಕ್ರಿಮಿನಲ್ ಅಪರಾಧ ಇದು. ಒಂದು ಹಿಂದೂಗಳ ನಂಬಿಕೆ ವಿಶ್ವಾಸ ಇದಕ್ಕೆ ಆಘಾತ ಮಾಡುವಂತ, ಅಥವಾ ಪ್ರಸಾದ ಅನ್ನುವಂತಹ ಪವಿತ್ರವಾದಂತಹ ಆ ಒಂದು ವಸ್ತುವಿಗೆ ಕಲಂಕ ತಂದಂತ ಇವತ್ತ ಸರ್ಕಾರದ ಯಾರ್ಯಾರು ತಪ್ಪಿತಸ್ತಿದ್ದಾರೋ ಅವರ ಮೇಲೆ ಬರೇ ಇವತ್ತಿನ ಕೋರ್ಟಿನ ಸೆಕ್ಷನ್ಗಳ ಹಾಕಿದರೆ ಸಾಲೋದಿಲ್ಲ, ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿ ಇವತ್ತಿನ ಮುಖ್ಯಮಂತ್ರಿಗಳು ಬೇರೆ ಬೇರೆಯವರು ಏನು ಹೇಳ್ತಾರಲ್ಲ ಅದು ಬರೀ ಹೇಳಿದ್ರೆ ಆಗೋದಿಲ್ಲ. ಇದು ಬಹಳ ದೊಡ್ಡ ಅಪರಾಧವನ್ನು, ಘೋರ ಅಪರಾಧವನ್ನು ಮಾಡಿದರೆ ನಾಳೆ ತಿಳ್ಕೊಳ್ಳಿ ಇದೇ ಲಡ್ಡುವಿನಲ್ಲಿ ವಿಷ ಹಾಕಿದರೆ, ಇದೇ ಲಡ್ಡುವಿನಲ್ಲಿ ಸ್ಲೋ ಪಾಯ್ಸನ್ ಹಾಕಿದರೆ, ಹಾಕುವಂತಹ ನೀಚ ಬುದ್ಧಿ ಪ್ರವೃತ್ತಿ ನಿಶ್ಚಿತವಾಗಿ ಇವತ್ತಿನ ಈ ರಾಜಕಾರಣಿಗಳಲ್ಲಿದೆ. ಈ ಜಗನ್ ಅವರ ಅಪ್ಪ YS ರಾಜಶೇಖರ್ ರೆಡ್ಡಿ ಅಲ್ಲಿರುವಂತಹ ಬೆಟ್ಟಗಳನ್ನ ಕ್ರಿಶ್ಚಿಯನ್ರಿಗೆ ಕಾಂಟ್ರಾಕ್ಟ್ ಕೊಡುವಂತಹ, ಕ್ರಿಶ್ಚಿಯನ್ರಿಗೆ ಒಪ್ಪಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಸಾಕಷ್ಟು ಕ್ರಿಶ್ಚಿಯನ್ರಿಗೆ ಅಲ್ಲಿ ಪ್ರೋತ್ಸಾಹವನ್ನು ಕೊಟ್ಟು ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳೇ ಪ್ರಾರಂಭ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಗನ್ ರೆಡ್ಡಿಯ ತಂದೆ YS ರಾಜಶೇಖರ್ ರೆಡ್ಡಿ ಅದೇ ತಿಮ್ಮಪ್ಪನ ಶಾಪದಿಂದ ಹೇಗೆ ಸತ್ತ ಅಂತಂದ್ರೆ ಎಲುಬು ಕೂಡ ಸಿಗಲಿಲ್ಲ, ಸುಟ್ಟ ಭಸ್ಮ ಆಗ್ಬೋದ, ಎಲ್ಲಿ ಸತ್ತಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತನ್ನುವಂಥದ್ದು ಆ ಕಾಡಿನಲ್ಲಿ 1 to 15 hours ಹುಡುಕ್ಬೇಕಾಯ್ತು. ಅಷ್ಟು ಕ್ರೂರವಾಗಿ ತಿಮ್ಮಪ್ಪನ ಹಿಂದೂ ಸಮಾಜದ ಶಾಪ ತಟ್ಟಿದ ಪರಿಣಾಮದಿಂದ ಅವನು ಸತ್ತ. ಅದೇ ಮಾದರಿ ಇವತ್ತು ಈ ಘೋರ ಅಪರಾಧ ಮಾಡಿದಂತಹ ಸರ್ಕಾರದ ಆ ವ್ಯಕ್ತಿ, ಪ್ರಮುಖ ವ್ಯಕ್ತಿ, ಮಾಜಿ ಮುಖ್ಯಮಂತ್ರಿ ಹೀನಾಯವಾಗಿ ಸೋತಿದ್ದಾರೆ, ಹೀನಾಯವಾಗಿ, ಅತ್ಯಂತ ಹೀನಾಯವಾಗಿ ಸೋತಿದ್ದಾರೆ. ಇದು ಹಿಂದೂ ಸಮಾಜ, ತಿರುಪತಿ ತಿಮ್ಮಪ್ಪನ ಶಾಪ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈಗ ಚಂದ್ರಬಾಬು ನಾಯ್ಡು ಆಗಲಿ, ಪವನ್ ಕಲ್ಯಾಣ್ ಆಗಲಿ, ಬಹಳ ಒಳ್ಳೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಆದಂಥ ಮತಾಂತರದ ಸಂಬಂಧಪಟ್ಟಾಗಿರ್ಬೋದು, ಇಸ್ಲಾಮೀಕರಣ ಸಂಬಂಧಪಟ್ಟಂತಾಗಿರ್ಬೋದು, ಅದನ್ನೆಲ್ಲವನ್ನು ಶುದ್ಧೀಕರಣ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ
ಜಗತ್ ಪ್ರಸಿದ್ಧವಾದಂತ ತಿರುಪತಿ ತಿಮ್ಮಪ್ಪನಲ್ಲಿ ಆದಂತ ಘೋರ ಅನ್ಯಾಯ ಅಪರಾಧ ಇದನ್ನ ತೊಳೆಯೋ ಸಲುವಾಗಿ ಅವರು ಮಾಡುವಂತಹ ಕೃತ್ಯಕ್ಕೆ ಸಂಪೂರ್ಣವಾಗಿ ಹಿಂದೂ ಸಮಾಜ ಬೆಂಬಲಿಸುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವರ ಈ ಧೈರ್ಯಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸಲೇಬೇಕು. ನಾನು ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರಿಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಇವತ್ತು ಬರೀ ವರದಿಯನ್ನು ಬಹಿರಂಗ ಮಾಡಿದ್ದೀವಿ ಅಥವಾ ಅಲ್ಲಿರುವಂತಹ ಸಿಇಒನ್ನು ಸಸ್ಪೆಂಡ್ ಮಾಡಿದ್ದೀವಿ, ಇನ್ಯಾರನ್ನೂ ಕೇಸ್ ಹಾಕಿದ್ದೀವಿ ಅಂತ ಅಷ್ಟೇ ಸಾಲದು, ಇಡೀ ಆ ತಿರುಪತಿಯ ತಿಮ್ಮಪ್ಪನನ್ನ ಶುದ್ಧೀಕರಣ ಮಾಡಿ ಗೋಮೂತ್ರವನ್ನು ಸಿಡಿಸಿ ಇಡೀ ಆ ಪವಿತ್ರತೆಯನ್ನು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡುತ್ತೇನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಅಥವಾ ಸರ್ಕಾರದಿಂದಲೇ ಗಲಾಟೆ ಗಲಭೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಹುಬ್ಬಳ್ಳಿಯ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು ಆರೋಪವನ್ನು ಮಾಡಿದ್ದಾರೆ. ಸಾಕಷ್ಟು ಜನ ಬಿಜೆಪಿಗರು ಇದೇ ಮಾತನ್ನು ಹೇಳ್ತಾರೆ. ಸಾರ್ವಜನಿಕರಲ್ಲೂ ಕೂಡ ಈ ಬಗ್ಗೆ ಚರ್ಚೆಗಳಿವೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರತಿ ಬಾರಿ ಕೂಡ ಗಲಾಟೆ ಗಲಭೆಗಳು ಜಾಸ್ತಿ ಆಗ್ತವೆ ಅಂತ ಅದಕ್ಕೆ ಕುಮ್ಮಕ್ಕು ಕೊಡೋ ರೀತಿ ಅಥವಾ ಅದಕ್ಕೆ ತುಷ್ಟಿ ಕೊಡೋ ರೀತಿಯಲ್ಲಿ ಪ್ರಕರಣಗಳು ಅಥವಾ ಘಟನೆಗಳು ಕೂಡ ಹಾಗೆ ನಡೀತಾ ಇರ್ತವೆ. ಈಗ ಶಾಸಕರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಏನು ಹೇಳ್ತಾರೆ ಶಾಸಕರು ಅನ್ನೋದನ್ನು ನೋಡೋಣ. ಆಕಸ್ಮಿಕ ಅಂತಕ್ಕಂಥ ಇದಕ್ಕೆ ಎರಡಕ್ಕೂ ಕೂಡ ಸ್ಪಷ್ಟತೆ ಇರಬೇಕು ಅನ್ನೋದನ್ನ ಮಾನ್ಯ ಗೃಹ ಸಚಿವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೈದರಾಬಾದಲ್ಲಿ ಹೋಗಿದೆ. ಯಾವುದೇ ರೀತಿಯಾದಂಥ ಸುವ್ಯವಸ್ಥೆ ಇಲ್ಲ. ಇದೆಲ್ಲ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರತಕ್ಕಂಥ ಕ್ರಮಗಳಿವೆಲ್ಲ. ನೋಡ್ರಿ, ಜಮೀರ್ ಅಹ್ಮದ್ ಖಾನ್ ಅವರು ಯಾವ್ದಕ್ಕೆ ತಪ್ಪು ಯಾವ್ದಕ್ಕೆ ಸರಿ ಅನ್ನುವಂಥದ್ದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಮಟ್ಟ ಹೇಳಿದ್ರು, ನೀವು ಇದೇ ವಿಧಾನಸೌಧದಲ್ಲಿ ಕಳೆದ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನಿಮ್ಮ ರಾಜ್ಯಸಭಾ ಸದಸ್ಯರು ಆಯ್ಕೆ ಆದಾಗ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಹಾಕಿದಾಗ ಹಂಗೆಂದಿಲ್ಲ ಬೇರೆ ಅಲ್ಲಂಥವ್ರು ಇದೇ ಕಾಂಗ್ರೆಸ್ ಅವರು. ಇವತ್ತು ಹೇಳ್ತಾರೆ ಅವ್ರು ಜಿಂದಾಬಾದ್ ಅಂದಿಲ್ಲ, ಜರೇ ಧ್ವಜ ಹಿಡಿದಾರ ಪಾಕಿಸ್ತಾನ ಅಂತೇಳಿ. ಭಾರತದಾಗ ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಅಡ್ಡ ಜರುತ್ತಾರೆ ಏನೈತಿ, ಇಲ್ಲಿ ಅವಶ್ಯಕತೆ ಏನೈತಿ ನಿಮಗೆ? ನಿಮ್ಗೆ ನಿಮ್ಮ ಧರ್ಮಾಚರಣೆ ಮಾಡ್ಬೇಕಂದ್ರೆ ನಿಮ್ ಧರ್ಮದ ಧ್ವಜ ಅದು, ಅದು ಹಿಡ್ಕೊಂಡು ಅಡ್ಡ, ಅದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಪಾಕಿಸ್ತಾನ ಧ್ವಜ ಹಿಡಿದು ಕೂಡ ಅದು ಒಂದು ದೇಶದ್ರೋಹದ ಘಟನೆನೆ, ಅದರೊಳಗೆ ಏನು ಸಮಸ್ಯೆ ಇಲ್ಲ. ನೀವು ಒಂದ್ ಕಡೆ ಹೇಳ್ತಾರೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ತೀರ್ಮಾನ ತಗೊಂಡಿದೆ. ನೋಡ್ರಿ, ರಾಜಕಾರಣ ನೀತಿಯಲ್ಲಿ ರಾಜ್ಯಾಂಗ ನೀತಿ ಅಂತ ನಮ್ಮ ದೇಶದ ನೀತಿ ಏನನ್ನೋದು ಅದು ಸ್ಪಷ್ಟತೆ ಐತಿ. ಪ್ಯಾಲಿಸ್ತಾನ್ ಜೊತೆ ಹೇಗಿರ್ಬೇಕು, ಯುಕ್ರೇನ್ ಜೊತೆ ಏನಿರ್ಬೇಕು, ರಷ್ಯಾ ಜೊತೆ ಏನಿರ್ಬೇಕು, ಅಮೆರಿಕದ ಜೊತೆ ಏನಿರ್ಬೇಕು ಅನ್ನೋದು ನಮ್ಮ ವಿದೇಶಾಂಗ ನೀತಿ ಹೇಳುತ್ತೆ. ಆ ನೀತಿ ಅನುಗುಣವಾಗಿ ನಾವು ಮಾಡ್ತೀವಿ. ಆದ್ರೆ ಅದನ್ನು ಹೇಳ್ಯಾರ ಅಂತಂದೇಳಿ ನೀವು ಧ್ವಜ ತಗೊಂಡಿರ್ತೀರ? ಹಂಗ ಪಾಕಿಸ್ತಾನ ಬಗ್ಗೆ ಏನಾದ್ರು ಮಾತ್ರ ಅದನ್ನು ಪಾಕಿಸ್ತಾನ ಜೇಡ ತಗೊಂಡಿರ್ತೀರ? ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.